ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ. ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು, ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ. ಇದೊಂದು ಕುತೂಹಲಕ್ಕೊಂದು ಪ್ರಶ್ನೆ. ಯೋಗರಾಜ್ ಭಟ್ ಅವರ ಡ್ರಾಮಾ ಚಲನಚಿತ್ರದಲ್ಲಿ ನಿಮ್ಮದು ಶಾಲಿ ವಾಹನನ ಪಾತ್ರ, ಆ ಪಾತ್ರ ಸೃಷ್ಟಿಯಾಗಿದ್ದು ನಿಮ್ಮ ಈ ಮಾತಿನ ವೈಖರಿ ಇದನ್ನೆಲ್ಲ ನೋಡಿಕೊಂಡೆ ಆ ಪಾತ್ರ ಆ ಥರದಲ್ಲಿ ಒಂದು ಸೃಷ್ಟಿಯಾಯ್ತು ಅಂತ ಕೇಳ್ಪಟ್ವಿ, ಹೌದಾ? ಇಲ್ಲಪ್ಪ, ಹಾಗೇನಾಗಲಿಲ್ಲ. ಭಟ್ಟರು ಅವರ ಸುಚಿತ್ರ ಹತ್ತಿರ ಇದ್ದಂಥ ಒಂದು ಕಚೇರಿಯಲ್ಲಿ ಒಮ್ಮೆ ನಿಮ್ಮನ್ನು ಕಾಣಬೇಕು ಅಂತ ಅಂದರು. ನಾವು ಹೋದೆವು ಅಲ್ಲಿ. ಅದರ ನಿರ್ಮಾಪಕ ಜಯಣ್ಣ ಇತ್ಯಾದಿಯವರು ಕೂತಿದ್ದರು. ಭಟ್ಟರು ಪಾಪ ಆಗಲೇ ಆ ಪಾತ್ರ ಮತ್ತು ಪಾತ್ರಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಕಲ್ಪಿಸಿಕೊಂಡಾಗಿದ್ದಾರೆ. ಅವರು ನನ್ನ ನೋಡ್ತಲೇ ದೀರ್ಘವಾಗಿ ನಗೋಕ್ಕೆ ಆರಂಭ ಮಾಡಿದ್ರು. ಯಾಕೆ ನಗ್ತೀರಿ ಅಂತಂದೆ. ಅಲ್ಲ, ನನಗೆ ಹರ್ಷದಾಯಿ ಅದು. ಯಾಕೆಂದರೆ ನಾನು ಯಾವ ಪಾತ್ರವನ್ನು ಕಲ್ಪಿಸ್ಕೊಂಡಿದ್ದೀನಿ ಅದಕ್ಕೆ ತಕ್ಕುದಾದಂಥ ಒಬ್ಬ ಪಾತ್ರಧಾರಿ ಬಂದುಬಿಟ್ಟಿದ್ದಾರೆ ಅಂತ. ನನಗೆ ಹೇಗಿರಬಹುದು ಅದು, ಅದರ ಬಳಕೆ, ಅದರ ಆ ಮಾತುಗಳು ಮತ್ತೊಂದು ಎಲ್ಲ ಬಳಕೆ ಆದಾಗ ತೆರೆ ಮೇಲೆ ಹೇಗೆ ಕಾಣ್ಬೋದು ಅಂತ ಕಲ್ಪಿಸ್ಕೊಂಡೇ ನನಗೆ ನಾನು ಆನಂದ ತುಂದಿಲನಾಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ನನಗೆ ಮೊದಲಿಗೆ ಕಸಿವಿಸಿ ಆದದ್ದು ಹೌದು. ಯಾಕೆಂದರೆ ಕನ್ನಡವನ್ನಾಗಲಿ ಕನ್ನಡಿಗನೊಬ್ಬನಾಗಲಿ ನೀವು ಲೇವಡಿ ಮಾಡ್ತಿದ್ದೀರಿ ಅನ್ನೋದಾದರೆ ಆ ಲೇವಡಿ ಆದರೆ ನನ್ನ ಕ್ಷಮಿಸಿ ಅಂತೆ ಎದ್ದೆ ನಡೆದೆ. ಓಕೆ, ಜಯಣ್ಣ ಅವ್ರು ಮತ್ತೆ ಬಾಗಿಲು ತನಕ ಬಂದು ಕರೆದು, ಆಗಲ್ಲ ಆಗಲ್ಲ, ಅವ್ರ ನಗೆಗೆ ಬೇರೆ ಅರ್ಥ ಇದೆ. ಕನ್ನಡವನ್ನು ಲೇವಡಿ ಮಾಡ್ತಿಲ್ಲ ಅವರು, ಕನ್ನಡತನವನ್ನು ಲೇವಡಿ ಮಾಡ್ತಿಲ್ಲ. ಓಕೆ, ಅವರೊಬ್ಬರು ಹೀಗಿರ್ತಾರೆ, ಹೀಗೂ ಇರೋಕೆ ಸಾಧ್ಯ? ನಾನು ತುಂಬ ಸಿನಿಮಾಗಳನ್ನು ಗಮನಿಸಿದ್ದೀನಿ, ಕನ್ನಡ ಅಂತ ತನ್ನ ಲೇವಡಿ ವಸ್ತು ನಿಮಗೆ ಅಂತ ನಾನು ತುಂಬ ಮಾತಾಡ್ಕೊಂಡಿದ್ದು. ಹೌದು, ಇಲ್ಲ ಇಲ್ಲ, ನನಗೆ ಲೇವಡಿ ಬಾಬತ್ತಲ್ಲ, ಅದು ಒಬ್ಬರು ಹೀಗೂ ಇರೋಂಥವ್ರು ಇತರರಿಗೆ ಹೇಗೆ ದಕ್ತಾರೆ ಅನ್ನೋದನ್ನು ನಾನು ಕಲ್ಪಿಸ್ಕೊಳ್ತಾ ಇದ್ದೆ. ಹಾಗಾಗಿ ಅನ್ಯತಾ ಭಾವಿಸಬೇಡಿ ಅಂತ ಹೇಳಿ ತುಂಬ ಮತ್ತೆ ಘನವ ಚರ್ಚೆ ಮಾಡಿದ್ವಿ. ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಇದರ ಚಿತ್ರೀಕರಣ ಮತ್ತೊಂದು ಆಗ್ತಿರಬೇಕಾದಾಗ ಅವರು ತುಂಬ ಬರ್ಕೊಂಡು ಬಂದಿದ್ದರು. ಯಾವಾಗಲೂ ಸೀಸದ ಕಡ್ಡಿ ಇಟ್ಕೊಂಡು ಬರೀತಾರೆ ಅವರು, ಒಂದು ರಟ್ ಮೇಲೆ ಇಟ್ಕೊಂಡು ಬರೆದು. ಓಕೆ, ಒಂದು ತಂಪು ಕನ್ನಡಕ ಹಾಕ್ಕೊಂಡು ಸೀಸದ ಕನ್ನಡಿ ಇಟ್ಕೊಂಡು ನೋಡಿ ಇದೆಲ್ಲ ಬರೆದಿದ್ದೀನಿ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಇದರಲ್ಲಿ ಈ ಅಂಶ ಇಲ್ವಲ್ಲ, ಇದರಲ್ಲಿ ಇದು ಆಗಬೇಕಿತ್ತಲ್ಲ ಅಂತ ಹೇಳಿ ತುಂಬ ಅವರನ್ನು ಹಾಗೆ ಕಸಿವಿಸಿ ಮಾಡಿದ್ದು. ಹೌದು, ಉದಾಹರಣೆಗೆ ಅದೇ ಸಿನಿಮಾದಲ್ಲಿ ಇದ್ದಿರಬಹುದಂತ ಅವರ ತ್ಯಕ್ತ ಮಗಳು ಏನಿದ್ದಾಳೆ, ಅವಳ ಆಟಿಕೆ, ಅವಳ ಸಾಮಾನು ಸರಂಜಾಮು ಏನು ಮಾಡಿದ್ರು, ಅವ್ರ ಸೌಕರ್ಯಕ್ಕೆ ಅನುಗುಣವಾಗಿ ಅವರು ಗೋಡೆ ಮೇಲೆಲ್ಲ ನೇತು ಹಾಕಿದರು. ಇದು ಅತಾರ್ಕಿಕ ಅಲ್ವೇನ್ರಿ? ಯಾವ ಈಗಾಗಲೇ ಆಕೆಗೆ 20-25 ವರ್ಷ, ನಿತ್ಯಕ್ತರಾಗಿಯೇ 25 ವರ್ಷ ಆಗಿದೆ. ಆ 25 ವರ್ಷಗಳಲ್ಲಿ ಆ ಅವರ ಸ್ಮೃತಿಗೋಸ್ಕರನಾದ್ರೂ, ಸಂಸ್ಮರಣೆಗೋಸ್ಕರನಾದ್ರೂ ಆ ಸಣ್ಣ ಹುಡುಗಿಯ ಇದ್ದಂಥ ವೇಷವನ್ನು ಅಥವಾ ದಿರಿಸನ್ನು ತೂಗಿ ಯಾರು ಹಾಕ್ತಾರೆ ಹಾಗೆ? ಅವ್ರಿಗೆ ಇಷ್ಟವಾಯ್ತು ಅದು. ಇವ್ರು ಬಿಡೋಲ್ಲ ಸರ್, ಇವರು ಸುಮ್ಮನೆ, ಅವ್ರಿಗೆ ಗೊತ್ತಾಗೋಲ್ಲ ಏನಾಗಬೇಕು ಹೇಳಿ. ಓಕೆ, ಸಾಮಾನ್ಯವಾಗಿ ವಿಸ್ಮೃತಿಗೆ ಸರಿದದ್ದನ್ನು ಅಥವಾ ಸ್ಮೃತಿಯಲ್ಲಿ ಉಳಿದು ವಿಸ್ಮೃತಿ ಸರಿಯುವಂಥದ್ದನ್ನು ನಾವು ಪೆಟ್ಟಿಗೆಯಲ್ಲಿ ಕಟ್ಟಿ ಯಾವಾಗಲೂ ಅಟ್ಟದ ಮೇಲೆ ಇಡುವಂಥದ್ದು ನಮ್ಮ ಸಂಪ್ರತಿ. ಹಾಗಾಗಿ ಅದನ್ನು ಹಾಗಿಡತಕ್ಕದ್ದು ಅಂತ ಹೇಳಿದೆ. ಒಪ್ಪಿಕೊಂಡು ಮಾಡಿದ್ವಿ. ಅದಾದಮೇಲೂ ಮತ್ತೆ ಇನ್ನೊಂದು ಸಿನಿಮಾವನ್ನು ನಾವು ಜೊತೆಗೆ ಕೆಲಸ ಮಾಡಿದ್ವಿ. ನಾನು ಭಟ್ಟರ ವಿಚಾರಕ್ಕೆ ಹೇಳೋದಾದರೆ, ಭಟ್ಟರು ಇರ್ಬೋದಂಥ ಅವರಲ್ಲಿರುವಂಥ ತುಂಟ, ಒಬ್ಬ ನಿರ್ದೇಶಕರಷ್ಟೇ ಅಲ್ಲ, ಒಬ್ಬ ತುಂಟ ಒಬ್ಬ ವ್ಯಕ್ತಿ ಅಡಗಿ ಕೂತಿದ್ದಾನೆ. ಜೊತೆಗೆ ಸಾಹಿತ್ಯವನ್ನು ಮತ್ತು ಸಂಗೀತವನ್ನೆಲ್ಲ ತುಂಬ ಚೆಂದ ಅರಗಿಸ್ಕೊಂಡವರು. ಈಗೇನು ಅವರು ಇತರರಿಗೆ ತುಂಬ ತೆಳು ಅಂತ ಅನಿಸುವಂಥದ್ದು ಏನು ಮಾಡ್ತಿದ್ದಾರೆ ಅಂಥ ತುಂಬ ಘನವಾದನ್ನೆಲ್ಲ ಅವರು ಸೃಷ್ಟಿ ಮಾಡೋದಕ್ಕೆ ಅವರಲ್ಲಿ ಆ ಸಾಮರ್ಥ್ಯವಿದೆ. ಓಕೆ, ಅವರಿಗೆ ಸೂಕ್ತ, ಅವ್ರಿಗೊಂದು ಭಯವಿದೆ. ನಾನು ಇದನ್ನು ಮಾಡ್ತಾ ಹೋದರೆ ನನಗೆ ಎಲ್ಲರೂ ಹೇಗೆ ಇವರು ಸಾಹಿತಿ ಅಂತ ದೂರ ಇಟ್ಬಿಡ್ತಾರೆ, ನೇರವಾಗಿ ಹೇಳ್ತಾರೆ, ಇವ್ರು ಸಾಹಿತಿಯಿಂದ ದೂರ ಇಟ್ಬಿಟ್ರೆ ಆಮೇಲೆ ಕೊನೆ ನನ್ನ ಬದುಕು ನಡೆಯೋದು ಹೇಗೆ? ಓಕೆ, ಅವ್ರಿಗೇನು ಬೇಕೋ ಅದನ್ನು ನಾನು ಕೊಟ್ಟು ನಾನು ನನ್ನ ಬದುಕನ್ನು ಸಾಗಿಸಬೇಕಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮರುದಿನದ ಚಿತ್ರೀಕರಣ, ಮರುದಿನದ ಕೆಲಸಗಳನ್ನು ಅವರು ಮಧ್ಯರಾತ್ರಿಯಲ್ಲೂ ಕೋಣೆಗೆ ನಡೆದು ಬಂದು, ಇದು ಹೀಗಿದ್ರೆ ಹೇಗೆ, ಇದು ಆಗಬಹುದೇ, ನೀವೇನಂತೀರಿ, ನಿಮ್ಮ ಅಭಿಪ್ರಾಯವೇನು, ಇದರ ಗೇಯ ಅಂಶಗಳು ಮತ್ತೊಂದು ಎಲ್ಲ ಅಂತ ಹೇಳ್ತಿದ್ದೀರಿ ನಮಗೆ, ಅದೆಲ್ಲ ಗೊತ್ತಾಗಲ್ಲ ಸಹ ಅಂತ ಹೇಳಿ. ನಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಮೂಸ 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 ಅದರಲ್ಲೇನು ಬಳಕೆ ಮಾಡಿದ್ವಿ ಅದನ್ನು, ಅದನ್ನು ಈಗಲೂ ನಾವುಗಳು ಮಾತಾಡ್ಕೊಂಡಾಗ ಹಾಗೆ ಮಾತಾಡ್ಕೊಳ್ತೀವಿ. ಮೂಸ 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 ಅಂತಾರೆ. ತಾವು ಬರೆದದ್ದನ್ನು ಪ್ರಾಮಾಣಿಕವಾಗಿ ನನಗೆ ಕಳಿಸಿ ಏನು ಅನಿಸುತ್ತೆ ನಿಮಗೆ ಅಂತ ಕೇಳಿದ್ದು ನಿದರ್ಶನಗಳಿವೆ, ಅಂಥ ದೃಷ್ಟಾಂತಗಳು ಇವೆ. ಅದು ಟೂನ ಟೂನ
ಈ ಥರದೆಲ್ಲ ಜಿಜ್ಞಾಸೆಗಳಿದ್ದಾಗ ಪರಸ್ಪರ ಹಾಗೆ ಮಾತಾಡ್ಕೊಂಡಿದ್ದೆ, ಅದಕ್ಕೆ ಪೂರಕವಾದ ಮಾಹಿತಿನ ದಾಟಿಸ್ಕೊಂಡಿದ್ದೆ, ಹಂಚ್ಕೊಂಡಿದ್ದೆ, ಎಲ್ಲೋ ಬರಿತಾ ಇದ್ದೀನಿ ಅದು ಟೂನ ಟೂನ ಅಂತ. ಆ ಥರದ ಯಾವ ಜಿಜ್ಞಾಸೆ ಇದ್ದಾಗ್ಯೂ ಪರಸ್ಪರ ಮಾತಾಡ್ಕೊಳ್ಳೋ ಕೆಲಸ ಮಾಡ್ತೀವಿ. ನೀವು ಬರೆದಂಥ ಹಾಡನ್ನೆಲ್ಲ ಹಾಗೆ ಸಾಮಾಜಿಕ ಜಾಲತಾಣ ಮುಖಾಂತರ ನನಗೆ ತಲುಪಿಸ್ಬಿಡ್ತೀರಪ್ಪ, ಆಮೇಲೆ ಅದು ಅದು ಹಾಗೆಲ್ಲ ಈ ಬಿಕರಿಯಾಗಿ ಎಲ್ಲ ಹರಡ್ಕೊಂಡು ಬಿಟ್ರೆ ಎಲ್ಲರಿಗೂ ನೀವು ಅದು ಸಿನಿಮಾ ತರೋಕೆ ಮುಂಚೆ ಎಲ್ಲ ಬಿಟ್ರೆ ಹಾಗಾಗಲಿ ಅಂತ ಬಯಸ್ತೇನೆ ನಾನು. ನಾನು ಬರೆಯೋದೇ ಈ ಥರ ಆಹ್ಲಾದಕ್ಕೆ ಆಸ್ವಾದಕ್ಕೆ ನಾನು ಹಾಗೆ ಮಾಡಿದ್ರೆ ಹೇಗೆ ಅಂತ ಆ ಥರದೆಲ್ಲ ತುಂಬ ಔದಾರ್ಯವನ್ನು ಇಟ್ಕೊಂಡಂಥವ್ರು. ಮೇಲ್ನೋಟಕ್ಕೆ ಕಾಣಿಸಿಕಬಲ್ಲಂಥ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕಿಂತಲೂ ಅನ್ವೇಷಿಸ್ತಾ ಅಂದರೆ ಮುಗಿತಾ ಹೋದಾಗಷ್ಟು ಹೋಗ್ತಾ ಹೋಗ್ತಾ ಭಟ್ಟರ ಬೇರೆ ವ್ಯಕ್ತಿತ್ವ ಮಗ್ಗಲು ಪಾರ್ಶ್ವಗಳು ನಿಮಗೆ ದಕ್ಕೋಕ್ಕೆ ಸಾಧ್ಯ ಇದೆ. ಅದನ್ನು ಹೊರಗೆ ತೆಗೆಯುವಂಥ ಅದನ್ನು ಅನ್ವೇಷಿಸುವಂಥ ಕೆಲಸವನ್ನು ಯಾರಾದರೂ ಮಾಡಬೇಕಷ್ಟೆ. ಆದರೆ ಡ್ರಾಮಾ ವಿಚಾರಕ್ಕೆ ಬಂದಾಗ ಹಾಗೆ ಬರ್ಕೊಂಡದ್ದನ್ನು ಅವ್ರ ಔದಾರ್ಯ ಏನು ಅಂತ ಹೇಳಬೇಕು. ನಾನು ಬರ್ಕೊಂಡದ್ದನ್ನು ಓದಿ ನೀವೊಂದ್ಸರಿ ನೋಡಿ ಕಣ್ಣಾಡಿಸಿ ಅಂತಂದರು. ಏನೋ ಇದನ್ನು ಹೇಳಬೇಕು ಅನ್ನಿಸ್ತಿಲ್ಲ ನನಗೆ ಅಂತ ನೇರವಾಗಿ ಹೇಳಿದ್ದಕ್ಕೆ. ಓಕೆ, ಸೀಸದ ಕಡ್ಡಿಯನ್ನು ಹಾಳೆಯನ್ನು ಕೊಟ್ಟು ನೀವು ಬರ್ಕೊಳ್ಳಿ ಅಂತ ಕೊಟ್ಬಿಟ್ರು ಅವರು. ಓಕೆ, ಹಾಗೆ ಕೊಟ್ಟು ಅವರು ಜಾಸ್ತಿ ಬರ್ಕೋಬಿಡಿ ಸಾ, ಸ್ವಲ್ಪ ಬೇಕು, ಒಂದು ನಿಮಿಷ ಸಾ, ಎರಡು ನಿಮಿಷ ಸಾ ಅಂತ ಅವಧಿ ಕೊಟ್ಟು ಅದನ್ನು ಪರಸ್ಪರ ಹಾಗೆ ಬರ್ಕೊಂಡು ಅದನ್ನು ಅವರು ಅದರಲ್ಲಿ ಬೇಕಂಥ ತಿದ್ದುಪಡಿಗಳನ್ನು ಮಾರ್ಪಾಡುಗಳನ್ನು ಮಾಡ್ಕೋತಾ ಹಾಗೆ ಆದಾನ ಪ್ರದಾನದ ಮುಖಾಂತರ ನಾವು ಅದನ್ನು ತರೋಕ್ಕೆ ಸಾಧ್ಯವಾಯಿತು. ಅವರಿಗೆ ಆ ಸಿನಿಮಾ ಮಾಡಿದ ಮೇಲೆ ಆ ಪಾತ್ರ ಹೊರಬಂದ ಅದು ಹೊರಹೊಮ್ಮಿಸಿದ ಅಷ್ಟು ಭಾವಗಳನ್ನು ಗಮನಿಸಿ ಮಧ್ಯರಾತ್ರಿ ನನಗೆ ಕರೆ ಮಾಡಿ ನಿಮಗೆ ಅವಾಚ್ಯದಲ್ಲಿ ನಂಬಿಕೆ ಇಲ್ಲ ಗೊತ್ತು, ಆದರೆ ಅಸಭ್ಯವಾಗಿ ಅವಾಚ್ಯ ಮಾಡಿ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿ ನನ್ನನ್ನು ಅವರು ಅವಾಚ್ಯದ ಮುಖಾಂತರವೇ ನನ್ನನ್ನು ಅಭಿನಂದಿಸಿದ್ದು. ಹೌದು, ನನಗೇನು ಮುಜುಗರೂ ಆಗಲಿಲ್ಲ, ಯಾಕೆಂದರೆ ನಮ್ಮಲ್ಲಿ ಸಾಹಿತ್ಯ ಪರಿಷತ್ತು ಬೆತ್ತಲೆಯ ಗಾದೆಗಳು ಅನ್ನೋ ಪುಸ್ತಕ ಆ ಶೀರ್ಷಿಕೆಯ ಪುಸ್ತಕಗಳನ್ನೆಲ್ಲ ಇಲ್ಲಿ ಎಷ್ಟರ ಮಟ್ಟಿಗೆ ಅವರು ತಮ್ಮ ತಾವು ಒಡ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ಬೈಗುಳ ಇದೆಯಲ್ಲ ಇದರಿಂದ ಮನುಷ್ಯನ ಮನಸ್ಸಿಗೆ ಭಾಳ ಒಳ್ಳೆಯ ತಣಿಕೆ ಅದು. ಹಾಗಾಗಿ ತುಂಬ ಜನರು ಬೈಗುಳವನ್ನು ಮನೋವಿಜ್ಞಾನದ ಭಾಳ ಒಳ್ಳೆಯ ಇದು ಅನ್ಸುತ್ತೆ ಅದು ನೋಡಿ ಅಂತ ಶ್ರೇಷ್ಠತೆ ಇದೆ. ಬೈದು ಸುಮ್ಮನೆ ಹಗುರಾಗ್ಬಿಡ್ತಾರೆ ಅವರು, ಬೈಗುಳುಗಳು ಇದ್ದರೆ ಅವ್ರು ಹಗುರಾಗ್ತಾರೆ, ಇಲ್ಲ ಅಂತಂದರೆ ಒಂದು ದೊಡ್ಡ ವಿಸ್ಫೋಟ ಕಾಣುವಾಗ್ಬೋದೇನೋ ಅನ್ನೋ ಮಟ್ಟಕ್ಕೆ ನಾವುಗಳು ಚರ್ಚೆ ಮಾಡ್ಕೊಂಡಿದ್ದೆ. ಹಾಗಾಗಿ ಅಚಿಂತನೆಯ ಮತ್ತು ಹೊರತೆ ಇದೆಯಲ್ಲ, ಅಚಿಂತನೆ ಮತ್ತು ಅದಕ್ಕಿರೋದು ಎತ್ತರಗಳನ್ನು ಗಮನಿಸ್ಕೊಂಡಾಗ ನನಗೆ ಭಾಳ ಸ್ಪಷ್ಟವಾಗಿ ಅನಿಸೋದೇನು ಅಂತಂದರೆ, ಭಟ್ಟರು ಮತ್ತು ಭಟ್ಟರ ಅನ್ವೇಷಿಸದೇ ಉಳಿದ ಇತರೆ ಮಗ್ಗಲು ಅಥವಾ ಪಾರ್ಶ್ವಗಳಿವೆಲ್ಲ ಅದೇ ಸಾಧ್ಯವಾದಷ್ಟು ಬೇಗ ಮುನ್ನೆಲೆಗೆ ಬರಲಿ. ಅವರು ಇಂಥ ಎಲ್ಲ ಕೆಲಸಗಳನ್ನು ನಡು ನಡುವೆ ಇತರೇ ಕೆಲಸಗಳನ್ನು ಅಂದರೆ ತಾವು ನಂಬಿದಂಥ ತತ್ವ, ತಾವು ತಮಗೆ ದಕ್ಕಿದಂಥ ಸಾಹಿತ್ಯ ಪ್ರಜ್ಞೆ, ಸಂಗೀತ ಪ್ರೀತಿ ಇವೆಲ್ಲವೂ ಸಹ ಭೂತಪೂರ್ವವಾಗಿ ಮೇಳೈಸಿರುವಂಥದ್ದಾಗಿರೋದ್ರಿಂದ ಆ ವ್ಯಕ್ತಿತ್ವಕ್ಕೆ ಬೇರೆಯಾದ ಮೆರುಗಿದೆ. ಆ ಮೆರುಗು ಇತರರಿಗೂ ಕಾಣೋ ಹಾಗೆ ಅದು ಅನಾವರಣಗೊಳ್ಳಲಿ ಅಂತ ನಾನು ಈ ಡ್ರಾಮಾ ಸವಿಸ್ಮರಣೆ ನೀವು ಮಾಡಿರಿ. ನಾನು ನನ್ನನ್ನು ನಾನು ಹೀಗಿದ್ದೇನೆ ಅನ್ನೋ ಕಾರಣಕ್ಕಾಗಿ ರೂಪಿತವಾದಂಥ ಪಾತ್ರವಲ್ಲ ಅದು, ಅವರು ಕಲ್ಪಿಸಿಕೊಂಡಂಥ ಪಾಠ. ಅದರದೊಂದು ಕುತೂಹಲ ಪ್ರೇಕ್ಷಕರಲ್ಲಿದೆ ಸರ್, ಅದಕ್ಕೋಸ್ಕರ ಪ್ರಶ್ನೆ ಕೇಳಿ. ಅದು ನೀವು ಹೀಗೆ ಮಾತಾಡೋದಾ, ಎಲ್ಲರೂ ಹೋದಾಗ ನೀವು ಹೀಗೆ ಮಾತಾಡೋದಾ ಅಂತ ಹೇಳ್ತಾರೆ ನನಗೆ, ಅದು ಬೇಸರದ ತರಿಸೋ ಸಂಗತಿ. ನಾನು ಎಷ್ಟೋ ಬಾರಿ ಮೂಗು ಮುರಿದು ಹಾಗೆ ಬಂದದ್ದು ಇದೆ. ಕಲಾವಿದ ಬೇರೆ ಬೇರೆ ಥರದ ಇದನ್ನು ಅನ್ವೇಷಿಸ್ತಾ ಹೋಗಬೇಕು, ಬೇರೆ ಬೇರೆ ಥರದನ್ನು ತಾನು ರೂಢಿಸ್ಕೊಳ್ತಾ ಕೊಡ್ತಾ ಹೋಗಬೇಕು. ಅದು ಯಾಕೆ ಅದು ಒಂದು ಚೌಕಟ್ಟನ್ನು ಹಿಡಿದು ನೀವು ಹೀಗೆ ಮಾತಾಡೋದಕ್ಕೋಸ್ಕರವೇ ಈ ಪಾತ್ರವನ್ನು ಕೊಡ ಮಾಡಿದ್ದಾರಾ ಅಂತ ಕೇಳೋದು ತುಂಬ ಅದು ಅಸಮಂಜಸ ಅಂತ ನನಗನ್ಸಿದೆ. ಸಾಮಂಜಸ್ಯವಿಲ್ಲದ ಕೆಲಸ ಅದು. ಅವ್ರು ಮೂರು ಕಲ್ಪಿಸ್ಕೊಂಡಿದ್ದು, ಹಾಗೆ ಕಲ್ಪಿಸ್ಕೊಂಡು ಕೊನೆಗೆ ಈತ ಪಾತ್ರಧಾರಿಯಿಂದ ಗೊತ್ತಾದ ಮೇಲೆ ಅದನ್ನು ವಿಸ್ತರಿಸ್ತಾ ಹೋಗಿರಬಹುದು. ಓಕೆ, ವಿಸ್ತರಿಸ್ತಾ ವಿಸ್ತರಿಸ್ತಾ ಕೊನೆಗೆ ಅದು ಬೇರೆ ರೂಪ ಪಡ್ಕೊಂಡಕ್ಕೂ ಸಾಧ್ಯ ಇದೆ. ಮೊದಲು ಬೇರೆ ಇದ್ದಂಥ ಸಂಗತಿ ಕೊನೆಗೆ ಬೇರೆ ಬೇರೆ ಧಾರೆಗಳು ಸೇರಿ ಅದಕ್ಕೆ ಬೇರೆ ಒಂದು ಜಲಪಾತವಾಗಿ ಬೋರ್ಗಡ್ದಿರುವುದು ಅದು ಧುಮ್ಮಿಕ್ಕಿರೋದು ಸಾಧ್ಯ ಇದೆ. ಒಟ್ಟಾರೆ ತುಂಬ ಜನರು ಅದನ್ನು ಮೆಚ್ಚಿಕೊಂಡರು. ಒಟ್ಟಾರೆ ನಾವೇನು ಅಂದ್ಕೊಂಡಿದ್ವಿ ಅದು ಸಾಧಿತವಾಯಿತು. ತುಂಬ ಜನರು ಅದರಿಂದ ಗುರುತಿಸೋಕೆ ಆರಂಭ ಮಾಡಿದ್ರು, ಇದು ಕನ್ನಡ ಇದೇ ಇದುವೆ ಅಂತ. ಅದೆಲ್ಲವೂ ನನಗೆ ಹರ್ಷದಾಯಿ ಅಂತ ಅನಿಸಿದೆ. ಆ ನಿಟ್ಟಿನಲ್ಲಿ ಆ ಥರದಲ್ಲಿ ಆದ್ರೂ ತುಂಬ ಪ್ರಬಲ ಮತ್ತು ಬಹುಜನರನ್ನು ಏಕಕಾಲಕ್ಕೆ ತಲುಪಬಹುದಾದಂಥ ಒಂದು ಮಾಧ್ಯಮದ ಮುಖಾಂತರ ನಾವು ಬುದ್ಧಿಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡ ಒಂದು ಕನ್ನಡ ನುಡಿ, ಕನ್ನಡ ಹುಲಿ ಅಂತ ಏನಿತ್ತಲ್ಲ ಹಾಗೆ ರವಾನೆ ಆದಿದ್ರ ಬಗ್ಗೆ ನನಗೂ ತುಂಬ ಸಂತೋಷವಾಗಿದೆ. ನಾವು ಮೊದಲಿಂದಲೂ ಆ ಥರದೊಂದು ಯೋಚನೆ ಮಾಡ್ತಾ ಬಂದ್ವಿ, ಇದು ಬೌದ್ಧಿಕ ಆಗಬೇಕದು, ಅಬೌದ್ಧಿಕವಾದ ಕೆಲಸಗಳನ್ನು ಮಾಡಬಾರ್ದು, ಬುದ್ಧಿಪೂರ್ವಕವಾಗಿ ಆಯ್ಕೆಯ ಆಧಾರದಲ್ಲಿ ಆದ್ಯತೆಯ ಆಧಾರದಲ್ಲಿ ನಾವು ನಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪದಗಳನ್ನು ಬಳಕೆ ಮಾಡಬೇಕು. ಈಗ ಬಳಸದೆ ಹೋದದ್ದು ಕೊನೆಗೆ ನಶಿಸಿ ಹೋಗೋಕ್ಕೆ ಸಹಕಾರಿಯಾಗಿಬಿಡುತ್ತೆ. ಬಳಸಿ ಬೆಳೆಸುವ ಮಾತನಾಡೋಣ, ಸುಮ್ಮನೆ ಬೆಳೆಸಿ ಬೆಳೆಸಿ ಅಂತ ಹೇಳಬೇಡಿ. ಬಳಸಿ ಆಮೇಲೆ ಬೆಳೆಸುವ ಕೆಲಸಕ್ಕೆ ನೀವೇನು ನಿಮ್ಮನ್ನು ಒಡ್ಕೋಬಿಡಿ, ತಂತಾನೇ ಬೆಳೆದ್ಬಿಡುತ್ತೆ. ಅದೊಂದು ನದಿಯ ಹರಿವಿನ ಹಾಗೆ ಇದ್ದ ಹಾಗೆ ನದಿ ತಂತಾನೇ, ಅದಕ್ಕೆ ನೆನಪಿನ ಹಂಗಿರೋದಿಲ್ಲ, ಹೇಗೆ ಹರಿದು ಬಂದೆ, ಎಲ್ಲೆಲ್ಲಿ ದಾಟಿ ಬಂದೆ, ನೆನಪಿನ ಹಂಗಿರೋಲ್ಲ ನದಿಗೆ.
ಅಂಥ ನದಿಯ ಹಾಗೆ ಇರುವಂಥ ಭಾಷೆ ಮತ್ತು ಭಾಷಾಶಾಸ್ತ್ರ ಏನಿದೆಯಲ್ಲ ಅದನ್ನು ಒಂದು ಲವಲೇಶು ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವ್ರು ನಡ್ಕೊಳ್ತು ಅಂದರೆ ಪ್ರಾಯ ಕನ್ನಡಕ್ಕೆ ಕನ್ನಡದ ಅಸ್ಮಿತೆಗೆ ನಮ್ಮ ಲಕ್ಷ್ಮೀಕಾಂತರು ಅವರ ಇದ್ದಂಥ ತುಂಬ ಆಕರ್ಷಕವಾದ ಸಂಬಳವನ್ನು ಪಕ್ಕಕ್ಕಿಟ್ಟು ಅವರು ದೂರ ದೇಶಗಳಿಂದ ಇಲ್ಲಿಗೆ ಬಂದು ಕನ್ನಡವನ್ನೇ ಉಸಿರು ಅಂತ ಮಾಡ್ತಾ ಅವ್ರ ಕಾರ್ಪಣ್ಯ ಅವ್ರ ಕಷ್ಟವನ್ನು ತುಂಬ ಹತ್ತಿರದ ನೋಡ್ತಾ ದಾರಿ ಕ್ರಮಿಸ್ತೇವೆ ನಾನು. ಆದರೆ ನನಗದು ಅನಿಸೋಲ್ಲ, ಪಡಿ ಕಷ್ಟ ನಿಮ್ಮದಾಗಲಿ ಅಂತ ಹೇಳ್ತೀನಿ ನಾನು. ನಿಮ್ಮೊಂದು ನಿರ್ಣಯ ಆಯಿತು, ನಿಶ್ಚಯ ಆಯಿತು. ಆ ನಿರ್ಣಯ ನಿಶ್ಚಯದಿಂದಾಗಿ ನಿಮ್ಮ ಕನ್ನಡಕ್ಕಾಗಿ ನೀವು ಮಾಡಿದ ಕೆಲಸ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಇತರರಲ್ಲಿ ಇತರರಿಗೆ ಮಾದರಿ ಸ್ಥಾಪನೆ ಮಾಡ್ತೀರಿ ನೀವು. ಅದಕ್ಕಾಗಿ ಒಂದು ಲವಲೇಶ್ ಸ್ವಲ್ಪ ಸಣ್ಣ ಪುಟ್ಟ ಮಾರ್ಪಾಡು ಮಾಡ್ಕೊಳ್ತೀನಿ, ಒಂದು ಸಣ್ಣ ಏರ್ಪಾಡಿದು ಅದ್ರ ಜೊತೆಗೆ ಇದು ಸೇರಿಸ್ಕೊಳ್ತೀನಿ ಅಂತಂದಾಗ ಸಹಜವಾಗಿ ಅದು ಚ್ಯುತಿಯೇ. ಅದು ಅದರ ಮೂಲ ಸೆಲೆಯ ಮೂಲ ಸ್ವರೂಪದಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯವಾಗದೆ ಹೋದಾಗ ನಾವು ಅದಕ್ಕೆ ನ್ಯಾಯ ಸಲ್ಲಿಕೆ ಮಾಡಿದ್ದೀವಿ ಅಂತ ನನಗನ್ಸೋಲ್ಲ. ಹಾಗಾಗಿ ಬುದ್ಧಿಪೂರ್ವಕವಾಗಿ ಮಾಡ್ಕೊಳ್ಬೇಕಾದಂಥ ಕೆಲಸ ಅದು. ನಿಮ್ಮ ಆಯ್ಕೆ ಆದ್ಯತೆಯಾಗಲಿ. ನಿಂತ ನೀರು ಕಲಕಬೇಡಿ ಕಲ್ಲುಗಳೇ, ಹೂ ದಳಗಳ ಇರಿಯ ಬೇಡಿ ಮುಳ್ಳುಗಳೇ, ಏನಿವೆಯೋ ನೋವು ಅವಕ್ಕೆ ತಮ್ಮವೇ, ಬಾಳಲಿ ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ಉದ್ಯಮದ ಎದುರು ದೃಷ್ಟಿಯಿಂದ ಒಂದು ಪ್ರಶ್ನೆ, ಈಗ ಉದ್ಯಮದಲ್ಲಿ ಈಗ ಒಂದು ಥರ ಕವಲುದಾರಿ ಥರ ಕಾಣಿಸ್ತದೆ, ಒಬ್ಬರು ಡಬ್ಬಿಂಗ್ ಪರವಾಗಿ ಕೆಲವರು ವಿರೋಧವಾಗಿ. ಡಬ್ಬಿಂಗ್ ಚಿತ್ರಗಳು ಬಂದರೆ ಏನು ತೊಂದರೆ ಏನು ಅಂತ ಕೆಲವರು, ಆದರೆ ಇನ್ನು ಕೆಲವರು ಡಬ್ಬಿಂಗ್ ಚಿತ್ರಗಳು ಬರೋದ್ರಿಂದ ಡಬ್ಬಿಂಗ್ ಕಲಾವಿದರಿಗೆ ಜೀವನೋಪಾಯಕ್ಕೊಂದು ದಾರಿಯಾಗುತ್ತೆ ಅಂತಂತ ಒಂದು ಗ್ರಹಿಕೆ. ಈ ವಿಷಯದಲ್ಲಿ ನೀವೇನು ಹೇಳ್ತೀರಾ ಸರ್? ಒಬ್ಬೊಬ್ಬರದು ಒಂದೊಂದು ರೀತಿಯ ವ್ಯಾಖ್ಯಾನ ಇದೆ ಅದರಲ್ಲಿ. ಯಾರು ಮಾಧ್ಯಮವಾಗಿಟ್ಟುಕೊಂಡಿದ್ದಾರೆ ಅವರು ಸಹಜವಾಗಿ ಬೇಗ ನಾಲ್ಕು ಕಾಸಾಗಲಿ, ಒಂದಷ್ಟು ಸಂಪನ್ಮೂಲವನ್ನು ಬೇಗ ಬೇಗ ನಮ್ಮ ಮಾಡಿಕೊಂಡು ಬಿಡೋಣ ಅಂತ ಲಂಪಟ ಸ್ವಭಾವದಿಂದ ಮಾಡ್ತಿರ್ಬೋದು. ನೆಲದ ಕಾನೂನು ಹೇಳುತ್ತೆ ಅಂಥದಕ್ಕೆ ಪ್ರತಿರೋಧ ನಿರ್ಬಂಧ ಇಲ್ಲ. ಯಾರು ಯಾವುದೇ ಭಾಷೆಯಲ್ಲಿ ಹಾಗೊಂದು ಧ್ವನಿ ಜೋಡಿಸಿ ಮಾಡ್ತೀರಿ ಅನ್ನೋದಾದರೆ ಅದಕ್ಕೆ ಅವಕಾಶವಿರಬೇಕು ಅಂತ ನೆಲದ ಕಾನೂನು ಹೇಳುತ್ತೆ. ಸಂವಿಧಾನಾತ್ಮಕವಾದ ಹಕ್ಕು ಅವರು ಅಂತ ಹೇಳುತ್ತೆ. ನನ್ನ ಮಟ್ಟಿಗೆ ನೀವು ಕೇಳೋದಾದರೆ ನಾನು ಪರ ವಿರೋಧ ಚರ್ಚೆ ಮಾಡೋದ್ರ ಬದಲಿಗೆ, ಯಾಕಂದರೆ ಈಗ ನೀವು ಪರ ತಂದು ಕೂಡಲೇ ಒಂದು ನಿಲುವು ತಲಿದೀರಿ, ವಿರೋಧ ತಂದು ಕೂಡಲೇ ಹೋರಾಟಗಾರರಾಗಿಬಿಡ್ತೀರಿ. ಇದು ಹೋರಾಟದ ಬಾಧ್ಯತೆಯಲ್ಲ. ಇದು ನಮ್ಮಲ್ಲಿ ಯಾವುದಕ್ಕೊಂದು ಮೂಲ ಸೊಗಸು ಸೊಬಗು ಮೂಲ ಸೌಂದರ್ಯ ಅಂತಿರುತ್ತಲ್ಲ, ಅದನ್ನು ಪಕ್ಕಕ್ಕಿರಿಸಿ ಅದಕ್ಕೆ ಯಾವುದೇ ಲೇಪ ಹಾಕಿದ್ರು ತೇಪೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ತೇಪೆಯ ಕೆಲಸರೇ ಆದೀತು. ನಾವಿದನ್ನು ಈಗೇನು ಮಾತಾಡ್ಕೊಂಡಿದ್ದೀವಿ, ನಾನು ನೀವು ಕನ್ನಡಿಗರು ಅನ್ನೋ ಕಾರಣಕ್ಕಾಗಿ ಕನ್ನಡದಲ್ಲಿ ಮಾತಾಡ್ಕೊಳ್ತಾ ಇದ್ದೇವೆ. ಇದನ್ನೇ ಈ ಅಂಶಗಳನ್ನು ಇಟ್ಕೊಂಡು ನಾನು ಬೇರೆಯವರಿಗೆ ದಾಟಿಸ್ತೀನಿ ಅಂದರೆ ನನ್ನ ನಿರ್ಬಂಧ ಇಲ್ಲ. ಆದರೆ ಇದೇ ಸೊಗಡು ಇದೇ ಸೊಬಗು ಮತ್ತು ಇದೇ ತೀವ್ರತೆಯಲ್ಲಿ ಇದೇ ಮೊನಚು ಮತ್ತು ಇದೇ ತೀಕ್ಷ್ಣತೆಯಲ್ಲಿ ಇದು ರವಾನೆ ಆಗುತ್ತೆ ಅನ್ನೋ ನಂಬುಗೆ ನಂದಿಲ್ಲ. ಓಕೆ, ಹಾಗಾಗಿ ಯಾರು ಯಾವುದೇ ಭಾಷೆಯಲ್ಲಿ ಯಾವುದೇ ವಿಚಾರದಲ್ಲಿ, ಉದಾಹರಣೆಗೆ ರಾಜ ರವಿವರ್ಮನ ಚಿತ್ರವನ್ನು ಅವರು ಅಸಲಿ ಬಣ್ಣ ಬಳಕೆ ಮಾಡಿದ ಬಣ್ಣಗಳಿಗೂ ಆಮೇಲೆ ಅದರ ಚಿತ್ರ ತೆಗೆದು ಮತ್ತೆ ಅದನ್ನೆಲ್ಲ ಹಾಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ, ಹಾಗೆ ಇದು ಸಹ ನೀವು ಅದಕ್ಕೊಂದು ಲೇಪ ಬೇರೆ ಬಗೆಯಾದಂಥ ಯಾವುದೋ ಧ್ವನಿ ಜೋಡಣೆಯೋ ಅಥವಾ ಬೇರೆ ಭಾಷೆಯಿಂದಾಗಿ ಸೌಕರ್ಯ ಇರಬಹುದು ಅವ್ರಿಗೆ, ಅವ್ರಿಗೆ ಅದು ಸೌಕರ್ಯ ಅಂತ ಅನಿಸ್ಬೋದು, ಒಂದಿಷ್ಟು ಹಣ ಆಗಬಹುದು, ಅವರು ಕಡಿಮೆ ಬಂಡವಾಳ ಹೂಡಿಕೆ ಕಡಿಮೆ ಹೂಡಿಕೆ ಮತ್ತು ಹೇರಳ ಅದರಿಂದ ನೀಡಿಕೆ ಇದೆಲ್ಲ ಆಗಬಹುದು ಅವ್ರಿಗೆ. ಆದರೆ ನಾನು ಸ್ಪಷ್ಟವಾಗಿ ನಂಬಿರುವಂಥದ್ದೇನು ಅಂತ ಹೇಳಿದ್ರೆ, ಮೂಲ ಅಂತಂದೇನಿದೆಯಲ್ಲ ಆ ಮೂಲಕ್ಕಿರಬಹುದಾದ ಬೆಲೆ ನೀವು ಹಾಕಿದ ತೇಪೆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಓಕೆ,